ಪ್ರಜ್ವಲ್ ಅಪ್ಪ ಅಮ್ಮ ಇಬ್ಬರೂ ಕೂಡ ರಾಜಕೀಯದಲ್ಲಿ ಸಖತ್ತು ಬ್ಯುಸಿ ಇರ್ತಾ ಇದ್ರು. ಮಗನ ಬಗ್ಗೆಯೂ ಕೇರ್ ಮಾಡ್ತಾ ಇರಲಿಲ್ಲ. ಅದು ತಂದೆ ರೇವಣ್ಣ ಆಗಿರಲಿ, ತಾಯಿ ಭವಾನಿ ಆಗಿರಲಿ, ತನ್ನದೇ ಒಂದು ಗ್ಯಾಂಗ್ ಕಟ್ಕೊಂಡಿದ್ದ ಪ್ರಜ್ವಲ. ತನ್ನ ಆ ಸುತ್ತ ಯಾರು ಇರಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಾ ಇದ್ದಿದ್ದು ಪ್ರಜ್ವಲ್. ಪ್ರಜ್ವಲ್ ಆತ ಯಾರನ್ನು ಕೂಡ ನಂಬುತ್ತಿರಲಿಲ್ಲ. ಆತನಿಗೆ ಯಾರ ಮೇಲೆ ನಂಬಿಕೆ ಬರುತ್ತೆ ಅವರನ್ನು ಮಾತ್ರ ತನ್ನ ಸುತ್ತ ಇಟ್ಟುಕೊಳ್ಳುತ್ತಿದ್ದ ಪ್ರಜ್ವಲ್. ಪ್ರಜ್ವಲ್ ಅಪ್ಪ ಅಮ್ಮ ಇಬ್ಬರೂ ಕೂಡ ರಾಜಕೀಯದಲ್ಲಿ ಸಖತ್ತು ಬ್ಯುಸಿ ಇದ್ರು. ಅವರಿಬ್ಬರು ಟಿವಿಲಿ ಕಾಣಿಸ್ಕೋತಾ ಇದ್ರು. ಮಗ ಪ್ರಜ್ವಲ್ ಮಾತ್ರ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ರು. ಮಗನ ಬಗ್ಗೆಯೂ ಕೇರ್ ಮಾಡ್ತಿರ್ಲಿಲ್ಲ ರೇವಣ್ಣ ಮತ್ತು ಭವಾನಿ. ಇವರಿಬ್ಬರು ಕೂಡ ರಾಜಕಾರಣಿ ಆಗಿದ್ದರಿಂದ ರಾಜ್ಯದಲ್ಲಿ ರಾಜಕೀಯವಾಗಿ ಸಮಾವೇಶ ಸಭೆಗಳನ್ನು ಮಾಡೋದು, ಮತದಾರರನ್ನು ಮನವೊಲಿಸೋದು, ಅದು ಇದು ಮತ್ತೊಂದು ಮಗದೊಂದು ಮರಿ ಒಂದರಲ್ಲಿ ಇವರು ಬ್ಯುಸಿ ಇದ್ದಾಗ ಮಗ ಅಲ್ಲಿ ವಿಡಿಯೋ ಮಾಡೋ ಚಟಕ್ಕೆ ಬಿದ್ದಿದ್ದ ಅಂತ. ತನ್ನದೇ ಒಂದು ಗ್ಯಾಂಗ್ ಕಟ್ಟಿಕೊಂಡಿದ್ದ ಪ್ರಜ್ವಲ್. ತನ್ನ ಸುತ್ತ ಯಾರು ಇರಬೇಕು ಅನ್ನೋದನ್ನು ಕೂಡ ಪ್ರಜ್ವಲ್ ರೇವಣ್ಣ ಸ್ಪಷ್ಟವಾಗಿ ಅರಿತುಕೊಂಡಿದ್ದ. ತಾನು ಮಾಡುವಂತಹ ಕೆಲಸ ಯಾರಿಗೆ ತೃಪ್ತಿಯಾಗುತ್ತೆ, ಯಾರಿಗೆ ಸಮಾಧಾನ ತರುತ್ತೆ ಅಂಥವರನ್ನು ಮಾತ್ರ ಇಟ್ಟುಕೊಂಡಿದ್ದ. ಪ್ರಜ್ವಲ್ನನ್ನು ಪ್ರಶ್ನೆ ಮಾಡುವಂತಹ ಯಾವ ಸ್ನೇಹಿತರನ್ನು ಕೂಡ ಮಾಜಿ ಪ್ರಧಾನಿಯ ಮಗ ರೇವಣ್ಣರ ಸುಪುತ್ರ ಪ್ರಜ್ವಲ್ ರೇವಣ್ಣ ಇಟ್ಟುಕೊಂಡಿರಲಿಲ್ಲ. ತನ್ನ ಸುತ್ತ ತಾನು ಮಾಡೋದನ್ನು ಹ್ಞೂ ಇದು ಸರಿ ಅಂತ ಹೇಳೋರು ಇರ್ತಾರೆ ನೋಡಿ, ಅಂಥವ್ರನ್ನ ಮಾತ್ರ ಸುತ್ತ ಇಟ್ಕೊಂಡಿದ್ದ. ಮದುವೆಯನ್ನು ನಿರಾಕರಿಸ್ತಿದ್ದ ಪ್ರಜ್ವಲ್ ರೇವಣ್ಣ. ಸಂಸ್ಕಾರವಂತಿಯರನ್ನು ಸುಂದರಿಯರನ್ನು ಕರೆತಂದ್ರು ಮನೆಯವರು ಮಗ ಮದುವೆಯಾಗುವಂತ. ಆದರೆ ಮದುವೆಯಾಗಿ ಅನುಭವಿಸಬೇಕಾದ ಅಷ್ಟು ಸುಖವನ್ನು ಈಸಿಯಾಗಿ ಅನುಭವಿಸ್ತಾ ಇದ್ದ ಪ್ರಜ್ವಲ್ ಹಾಗಾಗಿ ಆ ಮದುವೆಗಳನ್ನು ನಿರಾಕರಿಸ್ತಾ ಇದ್ದ. ಕಡ್ಡಿ ಮುರಿದ ಹಾಗೆ ನಿರಾಕರಿಸ್ತಾ ಇದ್ದ. ಈಗ ಅಶ್ಲೀಲ ವಿಡಿಯೋಗಳನ್ನು ಮಾಡಿ ಮತ್ತಷ್ಟು ಮಾನ ಕಳ್ಕೊಂಡ ಪ್ರಜ್ವಲ್. ದೊಡ್ಡ ದೊಡ್ಡವ್ರ ಮಕ್ಕಳ ಕಥೆ ಹೀಗಾಯಿತು. ಪ್ರಜ್ವಲ್ ಅಪ್ಪ ಅಮ್ಮ ಇಬ್ಬರೂ ಕೂಡ ರಾಜಕೀಯದಲ್ಲಿ ಬ್ಯುಸಿ ಇದ್ರು. ಮಗನನ್ನು ಸರಿಪಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. 34 ವರ್ಷ ಆದ ನಂತರ ಪ್ರಜ್ವಲ್ನನ್ನು ನಾನು ತಿದ್ದುತ್ತೀನಿ ಅಂತ ಹಠಕ್ಕೆ ಬಿದ್ದರೆ ಅಪ್ಪನ ಮಾತು ಕೇಳುವ ಮಗ ಎಲ್ಲಿದ್ದಾನೆ?